ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಮೋಸಂಬಿ ಸಿಪ್ಪೆಯಿಂದ ಚಟ್ನಿ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ, ಈ ರೀತಿ ಮೋಸಂಬಿ ಎರಡು ಎತ್ತಿಟ್ಕೊಂಡಿದ್ದೀನಿ. ಮೋಸಂಬಿ ಸಿಪ್ಪೆ ಒಂದು ಕಪ್ಪು ತೆಗೆದಿಟ್ಕೊಂಡಿದ್ದೀನಿ. ನಮಗೆ ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯಿ ಒಂದು 4 ಸ್ಪೂನು, ಎಣ್ಣೆ, ಉದ್ದಿನಬೇಳೆ ಒಂದು 4 ಸ್ಪೂನು, ಕಡಲೆಬೇಳೆ 3 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪು, ಹಿಂಗು, ಸಾಸಿವೆ, ಮೆಂತೆ, ಬೆಲ್ಲ, ಒಂಚೂರು ಹುಣಸೆ ಹಣ್ಣು, ಈಗ ಒಂದು ಬಾಣಲಿಯಲ್ಲಿ ಸಿಪ್ಪೆಯನ್ನು ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಈ ಸಿಪ್ಪೆಯನ್ನು ಹುರ್ಕೋಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದನ್ನು ಹುರ್ಕೊಳ್ಳೋಣ. ನೋಡಿ ಹೀಗೆ, ನೋಡಿ ಹೀಗೆ, ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ, ಈಗ ಇದನ್ನು ಸಹ ಅದೇ ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಮತ್ತು ಅದೇ ಬಾಣಲಿಯಲ್ಲಿ ಜೀರಿಗೆ, ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ, ಮೆಂತೆ, ಸಾಸಿವೆ, ಸಾಸಿವೆನೂ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು. ಇದನ್ನು ಮೀಡಿಯಂ ಫ್ಲೇಮಲ್ಲೇ ರೋಸ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ ಹೀಗೆ, ನೋಡಿ ರೋಸ್ ಕಲರ್ ಬಂದಿದೆ. ಇದನ್ನು ಸಹ ಅದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದು ಆರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಆರಿಸ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಹೀಗೆ, ಈಗ ಇದರಲ್ಲೇ ಉಪ್ಪು, ಬೆಲ್ಲ, ಹಿಂಗು, ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ, ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ, ಉದ್ದಿನಬೇಳೆ, ಇದನ್ನು ಸ್ವಲ್ಪ ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಹಿಂಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳೆದು ಒಂಚೂರು ನೀರು ಹಾಕೋಬೋದು. ಇದು ಒಂದು ಕುದಿ ಬರೋವರೆಗೂ ಬಾಯ್ಲ್ ಮಾಡ್ಕೊಳ್ಳೋಣ. ಈ ಚಟ್ನಿ ಚಪಾತಿ, ಮುದ್ದೆ, ಅನ್ನ, ದೋಸೆ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ತಿಂಗಳು ನಾವು ಇದನ್ನು ಬಳಸ್ಬೋದು. ನೋಡಿ ಮೂಸಂಬಿ ಸಿಪ್ಪೆ ಚಟ್ನಿ ರೆಡಿ ಆಗೋಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಮೂಸಂಬಿ ಸಿಪ್ಪೆ ಚಟ್ನಿ ರೆಡಿ.